ಆತ್ಮೀಯ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಗಾಯಕ ಶಶಿಧರ್ ಕೋಟೆ. ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿ ಸುಂದರವಾಗಿ ಮೂಡಿ ಬರ್ತಾ ಇದೆ. ನಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹವನ್ನು ನೀಡಬೇಕು, ಕನ್ನಡದ ಬೆಳವಣಿಗೆಗೆ ಕಾರಣರಾಗಬೇಕು ಅಂತ ಪ್ರಾರ್ಥನೆ. ಸರ್, ನಿಮ್ಮ ವೃತ್ತಿ ಬದುಕಿನ ಎರಡು ಮಗ್ಗಲನ್ನು ನೋಡಿದ್ವಿ, ಈಗ ಎರಡೇನು ಮೂರ್ನಾಲ್ಕು ಮಗ್ಗಲನ್ನೇ ನೋಡಿದ್ವಿ ಅಂತ ಹೇಳಬೇಕು. ಈಗ ಇನ್ನೊಂದ್ರ ಕಡೆ ಗಮನ ಹರಿಸೋಣ. ಬೆಂಜಮಿನ್ ಜಾನ್ಸನ್ ಅನ್ನೋರದ್ದು ವೋಲ್ಪೋನ್ ಅನ್ನೋ ನಾಟಕ ಆಧರಿಸಿದ ಗುಳ್ಳೆನರಿ ಅನ್ನೋ ನಾಟಕಕ್ಕೆ ನೀವು 13 ಹಾಡುಗಳನ್ನು ಬರೀತೀರಾ. ಈ ಥರ ಹೇಗೆ ಸರ್, ಈ ಥರ ನಿಮ್ಮ ಕಾಲಾವಕಾಶ ಹೇಗಾಯಿತು, ಸ್ಫೂರ್ತಿ ಹೇಗೆ ಬಂತು ಇಂಥದಕ್ಕೆಲ್ಲ ಅಂತ? ಆ್ಯಕ್ಚುಲಿ ತುಂಬ ಹಿಂದೆ ನಾನು ಆನರ್ಸ್ ಓದ್ತಿದ್ದ ಸಂದರ್ಭದಲ್ಲಿ ಕವಿತೆಗಳನ್ನು ಬರಿತಾ ಇದ್ದೆ. ಶ್ರೀ ಗುರು ಅನ್ನೋ ಕಾವ್ಯನಾಮ ಇಟ್ಕೊಂಡು ಕವಿತೆಗಳು ಬರಿತಾ ಇದ್ದೆ. ಓಕೆ. ಆಮೇಲೆ ಅದು ಏನೋ ಅಷ್ಟಾಗಿ ಹೋಗಲಿಲ್ಲ, ಅಥವಾ ನಾಟಕದ ಕಡೆಗೆ ಬಂದುಬಿಟ್ಟೆ ಅಂತಲೂ ಏನೋ, ಕವಿತಾ ರಚನೆ ಅಲ್ಲಿಗೆ ನಿಂತು ಹೋಗ್ಬಿಡ್ತು, ನಾಟಕಗಳನ್ನು ಬರೆದು ಆಡಿಸೋದ್ರ ಕಡೆಗೆ ಗಮನ ಹೋಯಿತು. ಈ ಓಲ್ಪೋನೆ ನಾಟಕವನ್ನು ನಾನು ಅದನ್ನು ಕನ್ನಡಕ್ಕೆ ನಾನು ಅಳವಡಿಸಿಕೊಂಡಾಗ ಆ ಹಾಡುಗಳು ಹೋಯಿತು, ಯಾಕೆ ಇದನ್ನು ಪ್ರಯತ್ನ ಪಟ್ಟು ನಾನೇ ಬರೀಬಾರ್ದು ಅಂತ ಅನ್ನಿಸ್ತು. ಅದರಲ್ಲಿ 13 ಹಾಡುಗಳು, ಅದಕ್ಕೆ ಅದು ಭಾಳ, ನೀವು ಕೇಳಿದ್ದು ಬೇರೆ ಒಂದೆರಡು ಹೊಸ ವಿಷಯಗಳನ್ನು ಹೇಳೋದಕ್ಕೆ ಅನುಕೂಲ ಆಯಿತು ನನಗೆ. ಓಕೆ, ಫೈನ್ ಸರ್. ಗುಳ್ಳೆನರಿ ನಾಟಕಕ್ಕೆ ಆ ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದು ವಿ ರಾಮಮೂರ್ತಿ ಅವರು. ಅವರು ಕನ್ನಡ ರಂಗಭೂಮಿಯ, ಭಾರತ ರಂಗಭೂಮಿಯ ಶ್ರೇಷ್ಠ ಬೆಳಕು ತಜ್ಞ. ಓಕೆ. ಸ್ಟೇಜ್ ಡಿಸೈನರ್, ಅವರಿಗೆ ಸಂಗೀತದಲ್ಲೂ ಹುಚ್ಚು. ನಮ್ಮ ಹಾಗೆ ಹೀಗೆ ಓಕೆ, ಯಾವತ್ತೋ ಒಂದಿನ ಕಲಾಕ್ಷೇತ್ರಕ್ಕೆ ಹೋದಾಗ ನನಗೆ ಸೈಗಲ್ ಹಾಡು ಕೇಳಿಸ್ತು. ಸೈಗಲ್ರದ್ದು ಯಾವುದು ಸೋಜ ರಾಜಕುಮಾರಿ, ಅದು ಯಾರು ಹಾಡ್ತಾ ಇದ್ದಾರೆ ಇದು ಅಂದರೆ, ಅಲ್ಲೆಲ್ಲೋ ಒಂದು ಚಿಕ್ಕ ರೂಮ್ ಇದ್ದರೆ ಆ ರೂಮಲ್ಲಿ ಇವರು ಹಾರ್ಮೋನಿಯಂ ಇಟ್ಕೊಂಡು ನಮ್ಮ ರಾಮಮೂರ್ತಿಗಳು ಹಾಡ್ತಾ ಇದ್ದಾರೆ. ಅವರು ಸಂಗೀತದಲ್ಲಿ ಸಾಕಷ್ಟು ಸಾಧನೆ ಮಾಡಿದವರಂತೆ. ಆಮೇಲೆ, ಅಣ್ಣ ನೀವು ಇಷ್ಟು ಮಟ್ಟಿಗೆ ಇದ್ದರೆ ನನ್ನ ಹಾಡುಗಳಿಗೆ ಯಾಕೆ ನೀವೇ ಸಂಗೀತ ಸಂಯೋಜನೆ ಮಾಡಿಕೊಡ್ಬಾರ್ದು ಅಂದರೆ, ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿ. ಅದು ಒಂದು ರೆಕಾರ್ಡ್ ಆ್ಯಕ್ಚುಲಿ. ಓಕೆ. ವಿ ರಾಮಮೂರ್ತಿಗಳು ಪ್ರಪ್ರಥಮವಾಗಿ ಸಂಗೀತ ಸಂಯೋಜನೆ ಮಾಡಿದಂಥ ನಾಟಕ ಗುಳ್ಳೆನರಿ. ಅದರ ಒಂದು ಹಾಡಿಗೆ ಕೀಮಾ ಅವಾರ್ಡು ಕೂಡ ಬಂತು. ಓಕೆ. ಅದನ್ನು ಇನ್ನೊಂದು ಸಂಸ್ಥೆಯವರು ಆ ನಾಟಕನ ಮಾಡಿದರು, ನಮ್ಮ ಸತೀಶ್ ಅಂತ ಅವರು ಗುಳ್ಳೆನರಿ ನಾಟಕವನ್ನು ಮಾಡಿಸಿದ್ದು. ಓಕೆ. ಅದನ್ನು ಈ ಪ್ರಶಸ್ತಿಗಳಿಗೆ ಕಳಿಸ್ಕೊಟ್ಟಿದ್ರು. ಅದರಲ್ಲಿ ಆ ಹಾಡಿಗೆ ಶ್ರೇಷ್ಠ ರಚನೆ ಅಂತ ಅದರದ್ದು ಏನೋ ಒಂದು ಫೈನ್ ಪ್ರಶಸ್ತಿ ಬಂತು. ಉಪಾಸನಾ ಮೋಹನ್ ಅವ್ರಿಗೂ ಅದಕ್ಕೆ ಪ್ರಶಸ್ತಿ ಬಂದಿತ್ತು, ಅವರು ಸಂಗೀತ ಮಾಡಿದ್ರು. ಓಕೆ. ಸರ್, ಜನನಿ, ಮುಕ್ತ, ನಾಕು ತಂತಿ, ಮನೆಯೊಂದು ಮೂರು ಬಾಗಿಲು, ಗುಪ್ತಗಾಮಿನಿ, ಹೀಗೆ ಅನೇಕ ಜನಪ್ರಿಯ ಧಾರಾವಾಹಿಗಳಲ್ಲಿ ನಟಿಸಿದಂಥ ಹೆಗ್ಗಳಿಕೆ ನಿಮ್ಮದು. ಅದರಲ್ಲೂ ಸಹಿತ ದಿನವೊಂದರಲ್ಲಿ ಪ್ರಸಾರ ಆಗ್ತಿದ್ದ 9 ಧಾರಾವಾಹಿಗಳಲ್ಲಿ 8ರಲ್ಲಿ ನೀವು ಕಾಣಿಸ್ಕೊಂಡಂಥ ನಿದರ್ಶನಗಳು ಇದೆ. ಇಂಥ ಸಂದರ್ಭದಲ್ಲಿ ಇವರು ಅದೇ ಶ್ರೀನಿವಾಸ ಪ್ರಭು ಅಂತ ಯಾರೂ ಬೇಸರ ಪಟ್ಟುಕೊಳ್ಳದಲ್ಲೇ ನಿಮ್ಮನ್ನು ಮೆಚ್ಕೊಂಡಿರುವಂಥ ನಿದರ್ಶನಗಳಿದೆ ನಮ್ಮ ವೀಕ್ಷಕರು. ಚಲನಚಿತ್ರಗಳಲ್ಲಿ ಸಾಧಿಸೋಕ್ಕಾಗ್ದಲೇ ಇರುವಂಥದ್ದನ್ನು ಈಗ ಈ ಕಿರುತೆರೆ ಮೂಲಕ ಸಾಧಿಸಬಹುದು ಅಂತ ನೀವೊಂದೊಂದು ಏನಾದ್ರು ಹಮ್ಮಿಕೊಂಡಿದ್ದೀರಾ? ಏಕೆಂದರೆ ನಿಮ್ಮದೇ ನಿರ್ದೇಶನದ ಕೆಲವು ಧಾರಾವಾಹಿಗಳು ಬಂದಿದೆ, ಅಲ್ಲಿ ಹೇಳೋಕ್ಕಾಗದೇ ಇರುವಂಥದ್ದನ್ನು ಇಲ್ಲಿ ಹೇಳಬಹುದು ಅಂತ ಅನ್ನಿಸ್ತಾ ಇದೆಯಾ ಅಂತ. ಕಿರುತೆರೆಯಲ್ಲಿ ಬಹಳಷ್ಟು ವರ್ಷಗಳಿಂದ ತೊಡಕೊಂಡಿದ್ದೇನೆ, ಸಾವಿರಾರು ಎಪಿಸೋಡ್ ಸಾಕೋಗಿದೆ. ನೀವು ಹೇಳಿದಾಗ ಜನನಿ ಮೊಟ್ಟ ಮೊದಲ ಸೀರಿಯಲ್, ಮೆಗಾ ಸೀರಿಯಲ್ ಆ ಥರದ್ದು. ಒಂದು ಯಾವುದನ್ನು ನನಗೆ ಯಾವತ್ತೂ ಯಾರನ್ನು ಈ ಕೆಲಸವನ್ನು ಕೊಡಿ ಅಂತ ಕೇಳಿದವನಲ್ಲ. ಓಕೆ. ಅದು ಯಾವ ಅಹಂಕಾರ ಅಲ್ಲ ಅದಕ್ಕೆ ಕಾರಣ. ನಾನು ತುಂಬ ಆ ಥರಕ್ಕೆ ನಾನು ಭಾಳ ಹಂಬಲ್ ಆದಂಥ ಮನುಷ್ಯ. ಅಹಂಕಾರ ಅದು ಏನೋ ಒಂದು ನಾನಾಗೇನು ಕೇಳಿ ಆ ಥರದ್ದಲ್ಲ. ಸಂಕೋಚ ನನ್ನ ಸ್ವಭಾವಜನ್ಯವಾಗಿ ಬಂದಿರೋಂಥ ಒಂದು ಕೆಟ್ಟ ಗುಣ ಅದು. ಅದು ತುಂಬ ಸಂಕೋಚ, ನಾಚಿಕೆ ಸ್ವಭಾವ. ಹೇಗೆ ಒಬ್ಬರನ್ನ ಕೇಳೋದು, ಅವ್ರಿಗೆ ಗೊತ್ತಲ್ವಾ, ಅಗತ್ಯ ಇದ್ದರೆ ಅವರೇ ಕೇಳ್ತಾರೆ. ಓಕೆ. ನಾನು ಕೇಳಿ ನನಗೇನು ಇಂಪೋಸ್ ಮಾಡ್ಕೊಳ್ಳೋದು. ಈ ಸಂಕೋಚಗಳು ನನ್ನನ್ನು ತುಂಬ ನನ್ನ ವೃತ್ತಿ ಜೀವನದಲ್ಲಿ ಹಿಡಿದಿಟ್ಟುಬಿಟ್ಟಿವೆ. ಓಕೆ. ಎಷ್ಟೋ ಅವಕಾಶಗಳನ್ನು ಕಳ್ಕೊಂಡಿರೋದು ಉಂಟು. ಎಷ್ಟೋ ನನ್ನ ಆತ್ಮೀಯ, ಅತ್ಯಂತ ಆತ್ಮೀಯ ಸ್ನೇಹಿತರು 30-40 ಸಿನಿಮಾ ಮಾಡಿದವರು ನನ್ನನ್ನು ಯಾವತ್ತೂ ಕರೆದಿಲ್ಲ, ಅಂಥ ಪ್ರಸಂಗನೂ ಇದೆ. ಅದಕ್ಕೋಸ್ಕರ ನನಗೆ ಯಾವುದು ಬೇಸರ ಇಲ್ಲ, ಯಾವ ದೂರನ್ನು ನಾನು ಅವ್ರ ಮೇಲೆ
ಹೇಳೋದಿಲ್ಲ. ಅವ್ರಿಗೆ ಅಗತ್ಯ ಇಲ್ಲದಿದ್ದರೆ ಸರಿ ಬೇಡ, ಓಕೆ, ನಾನೇನು ಮಾಡೋದಕ್ಕಾಗಲ್ಲ ಅದಕ್ಕೆ. ಆದರೆ ಕಿರುತೆರೆಯಲ್ಲಿ ನನಗೆ ತುಂಬ ಅವಕಾಶಗಳು ಹುಡುಕೊಂಡು ಬಂದವು, ಭಾಳ ಅದ್ಭುತವಾದಂತಹ ಪಾತ್ರಗಳು ನನ್ನನ್ನು ಹುಡುಕೊಂಡು ಬಂದವು. ನೀವು ಹೇಳಿದ ಹಾಗೆ ಒಂದು ಸಮಯದಲ್ಲಿ ನಾನು 8 ಸೀರಿಯಲ್ಗಳಲ್ಲಿ ಒಟ್ಟಿಗೆ ಅಭಿನಯಿಸ್ತಾ ಇದ್ದೆ. ಜನನಿ, ಮುಕ್ತ, ಕುಟುಂಬ, ಆ ಕುಟುಂಬ ಧಾರಾವಾಹಿಯ ನಟನೆಗೋಸ್ಕರ ಆರ್ಯಭಟ ಶ್ರೇಷ್ಠ ನಟ ಪ್ರಶಸ್ತಿ ನನಗೆ ಲಭಿಸ್ತು. ಅದು ಕೂಡ ತುಂಬ ಖುಷಿ ಕೊಟ್ಟಂಥ ಪಾತ್ರ. ಆಮೇಲೆ ನನ್ನ ಅದೃಷ್ಟ ಏನಂದರೆ ಅಷ್ಟು ಧಾರಾವಾಹಿಗಳಲ್ಲಿ ಅಭಿನಯಿಸ್ತಾ ಇದ್ದರೂ ಒಂದು ಪಾತ್ರಕ್ಕಿಂತ ಇನ್ನೊಂದು ಭಿನ್ನವಾಗಿತ್ತು. ಓಕೆ, ಅಂದರೆ ನಾಲ್ಕು ತಂತಿಯ ಹೊಸಮನೆ ಸದಾನಂದ ಒಬ್ಬ ಸೊಫಿಸ್ಟಿಕೇಟೆಡ್ ವಿಲನ್, ಸುಸಂಸ್ಕೃತ ದುಷ್ಟ, ಅವನು ಒಂದು ಕಡೆಗಾದರೆ ಗುಪ್ತಗಾಮಿನಿಯ ರೈ ಪಾತ್ರ ಅದು ತದ್ವಿರುದ್ಧವಾದ್ದು. ಅದು ದುಷ್ಟನೇ, ಆದರೆ ಅದು ಬೇರೆ ಮಜಲಿನ ದುಷ್ಟತನ ಅಲ್ಲಿದು. ಅಲ್ಲಿಂದ ಮುಕ್ತಾಗಿ ಬಂದರೆ ಟೋಪಿ ಶೇಷಪ್ಪನ ಪಾತ್ರ, ಅದಂತೂ ನನಗೆ ನನ್ನನ್ನು ಯಾವಾಗಲೂ ಕಾಡುವಂಥ ಪಾತ್ರ ಅದು. ಅದರಲ್ಲಿ ನನ್ನ ಮಗಳೇ ನನ್ನ ಮಗಳ ಪಾತ್ರವನ್ನು ನಿರ್ವಹಿಸಿದ್ಲು, ನನ್ನ ಮಗಳು ರಾಧಿಕಾ, ಅನ್ವಿ ರಾಧಿಕಾ. ಈಗ ಅವಳು ಲಂಡನ್ನಲ್ಲಿದ್ದಾಳೆ. ಅವಳೇ ಸೀರಿಯಲ್ನ ಮಗಳ ಪಾತ್ರನ ನಿರ್ವಹಿಸಿದ್ಲು. ಅದರಲ್ಲಿ ಅವಳು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಸಂಗ. ಸೀತಾರಾಮ್ ಕೇಳಿದ್ರು, ಏನೋ ಪರವಾಗಿಲ್ವೇನೋ, ನನ್ನ ಮಗಳ ಕೈಲಿ ಪಾತ್ರ ಮಾಡಿಸಿದ್ರೆ ಕಷ್ಟ ಆಗಲ್ವಾ ಅಂದೆ. ಅಂದರು ಕಷ್ಟ ಆಗುತ್ತೆ, ಅದು ಮಾಡೋಣ, ಅದು ಒಂದು ಸವಾಲು, ಒಬ್ಬ ನಟನಿಗೆ ಅದು ಒಂದು ಸವಾಲು, ಅಂಥ ಒಂದು ಸನ್ನಿವೇಶನ ಎದುರಿಸೋಣ ಅಂತ. ತುಂಬ ಕಷ್ಟ ಆಯಿತು, ತುಂಬ ಅಂದರೆ ತುಂಬ ಕಷ್ಟ ಆಯಿತು. ಬಿಕ್ಕಿ 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 ಹತ್ತು ಬಿಡಬೇಕು ಶೂಟಿಂಗಲ್ಲಿ, ನಾನು ಒಂಥರ ಅನ್ಕಂಟ್ರೋಲಬಲ್ ಇದು. ಹಾಗೆ ಮತ್ತೆ ಸಮಾಧಾನ ಮಾಡಿಕೊಂಡು, ಅದು ಎಲ್ರಿಗೂ ಆ ಥರದ ಅನುಭವಗಳು ಸಿಗೋಲ್ಲ. ಓಕೆ, ಅದು ಅದಕ್ಕೋಸ್ಕರ ನಾನು ಸೀತಾರಾಮ್ ಅವರಿಗೆ ಕೃತಜ್ಞನಾಗಿರಬೇಕು. ಅವರ ಆ ಪಾತ್ರದ ಸೃಷ್ಟಿನೇ ಅದ್ಭುತ. ಅದು ಏನು ಆ ಪಾತ್ರನ ಅವರು ಸೃಷ್ಟಿ ಮಾಡಿದ್ರು, ಯಾವ ರೀತಿ ಅದನ್ನು ಬೆಳೆಸಿದ್ರು, ತುಂಬ ವಿಶಿಷ್ಟವಾದ ರೀತಿಯಲ್ಲಿ ಆ ಪಾತ್ರವನ್ನು ಬೆಳೆಸಿದ್ರು. ಒಂದು ಕಡೆ ತಮಾಷೆ, ಒಂದು ಕಡೆ ಲೇವಡಿ, ಒಂದು ಕಡೆ ಅವನ ಕೀಳರಿಮೆ, ಇನ್ನೊಂದು ಕಡೆ ಅಸಹಾಯಕತೆ, ಇನ್ನೊಂದು ಕಡೆ ವಿಷಾದ, ಮತ್ತು ಮಗಳನ್ನು ಕಳ್ಕೊಳ್ಳುವಂಥ ದುರಂತ, ಇನ್ನೊಂದು ಆ ಬಗೆಯ ಪಾತ್ರವನ್ನು ನಾನು ಆ ರೀತಿಯಲ್ಲಿ ನಿರ್ವಹಿಸೋದಕ್ಕೆ ಸಾಧ್ಯವೋ ಇಲ್ವೋ ನನಗೆ ಅನುಮಾನ ಇದೆ. ಅಷ್ಟು ನನ್ನನ್ನು ಕಾಡಿದ, ನನಗೆ ಕಾಡ್ತಾನೇ ಖುಷಿ ಕೊಟ್ಟ ಪಾತ್ರ ಟೋಪಿ ಶೇಷಪ್ಪ. ಹಾಗೆ ಹೊಸಮನೆ ಸದಾನಂದ, ಸುಸಂಸ್ಕೃತ ದುಷ್ಟ ಅಂತ ಹೇಳಿದ್ನಲ್ಲ, ಅದು ಅಷ್ಟೇ. ಬಿ ಸುರೇಶ್ ಅವರು, ಅದು ಆ್ಯಕ್ಚುಲಿ ಬೇರೆ ಪಾತ್ರ ನಾನು ಮಾಡಬೇಕಾಗಿತ್ತು, ಡೇಟ್ಸ್ ಹೊಂದಾಣಿಕೆ ಆಗಲಿಲ್ಲ ಅಂತ ಹೇಳಿ ಆ ಮುಖ್ಯ ಪಾತ್ರ ಅದು ಮೊದಲಿಂದ ಕೊನೆವರೆಗೂ ಇರೋಂಥದ್ದು. ಒಂದು ಗೆಸ್ಟ್ ರೋಲ್ ಇದೆ ಮೇಷ್ಟ್ರಿ, ಅದನ್ನು ಮಾಡ್ತೀರಾ ಅಂತ ಕೇಳಿದ್ರು. ಆಯ್ತಪ್ಪ ಮಾಡ್ತೀನಿ, ಪರವಾಗಿಲ್ಲ, ನಿನ್ನ ಸೀರಿಯಲ್ ಮಾಡ್ತೀನಿ. ಅದು ಎಷ್ಟರ ಮಟ್ಟಿಗೆ ಜನಪ್ರಿಯ ಆಗೋಯ್ತು ಅಂತಂದರೆ ಅದು ಮುಖ್ಯವಾಹಿನಿಗೆ ಸೇರ್ಕೊಂಡ್ಬಿಡ್ತು ಆ ಪಾತ್ರ. ಒಂದು ಎಲ್ಲೋ ಒಂದು ಅತಿಥಿ ಪಾತ್ರ ಅನ್ನೋ ರೀತಿಯಲ್ಲಿ ಅದು ಶುರು ಆಗಿದ್ದು, ಮುಖ್ಯವಾಹಿನಿಯ ಒಂದು ಮುಖ್ಯ ಪಾತ್ರವಾಗಿ ಬೆಳೆದು ಬಹಳ ಜನಪ್ರೀತಿಯನ್ನು ಗಳಿಸ್ಕೊಂತು. ದುಷ್ಟನಾದರೂ ಕೂಡ ಜನ ನನ್ನ ಪ್ರೀತಿಸ್ತಾ ಇದ್ರು. ಅದೂ ಹಾಗೆ ಸವಾಲಿದ್ದು. ಕುಟುಂಬದಲ್ಲಿ ಒಬ್ಬ ಶಾಸ್ತ್ರೀಯ ಪಾತ್ರ, ಅದು ವಿನು ಬಳಂಜ ಅವರ ನಿರ್ದೇಶನದಲ್ಲಿ ಬಂದದ್ದು. ಮನೆಯೊಂದು ಮೂರು ಬಾಗಿಲು, ಆಮೇಲೆ ಗೀತಾಂಜಲಿ, ಎಷ್ಟು ನನಗೆ ಹೆಸರುಗಳೇ ಮರ್ತವೆ. ಜನನಿ ಆರ್ ಎನ್ ರಾಜು, ಆರ್ ಎನ್ ಜೈಗೋಪಾಲ್ ಅವರು ನಿರ್ದೇಶನ ಮಾಡಿದಂಥ ಧಾರಾವಾಹಿ ಭಾರತೀಯಮ್ಮ, ಅದರಲ್ಲಿ ಪಾತ್ರ ಮಾಡಿದ್ದು. ಅದೆಲ್ಲ ಒಂಥರ ಬಹಳ ವಿಶಿಷ್ಟವಾದಂತಹ ಅನುಭವಗಳು ನಮ್ಮ ಪಾಲಿಗೆ ದೊರೆತದ್ದು. ನಾನೇ ನಿರ್ದೇಶನ ಮಾಡಿದ್ದು ಮೊದಲಿಗೆ ಆಸರೆ, ಆಸರೆ ಅನ್ನೋ ಒಂದು ಸೀರಿಯಲ್ ಉದಯ ಟಿವಿಗೆ ಮಾಡಿದ್ದು. ಎಮ್ ಎನ್ ವ್ಯಾಸರ ಶೀರ್ಷಿಕೆ ಗೀತೆಯನ್ನು ಬರಕೊಟ್ಟಿದ್ರು, ಬಹಳ ಜನಪ್ರಿಯವಾಗಿತ್ತು ಆ ಕಾಲಕ್ಕೆ ಆ ಶೀರ್ಷಿಕೆ ಗೀತೆ. ಆಮೇಲೆ ನಾನು ಮಾಡಿದ್ದು ಸಂಜೆ ಮಲ್ಲಿಗೆ, ಅದರಲ್ಲೂ ಭಾರತಿಯವರು, ವೈಶಾಲಿಯವರು, ಮತ್ತು ಕನ್ನಡ ಚಿತ್ರರಂಗದ ಅನೇಕ ಹಿರಿಯ ಕಲಾವಿದರು, ಲಕ್ಷ್ಮೀದೇವಮ್ಮ, ಆಮೇಲೆ ಜಯಾ ಅವರು, ಆರ್ ಟಿ ರಮಾ ಅವರು, ಇವರೆಲ್ಲ ಅದರಲ್ಲಿ ಪಾತ್ರ ಮಾಡಿದರು. ಆದರೆ ಅದೇನೋ ಚಾನಲ್ನವರಿಗೆ ಟಿ ಆರ್ ಪಿ ಇಲ್ಲ ಅನ್ನೋವಂಥ ಒಂದು ದೊಡ್ಡ ಕಾರಣ ಸಿಕ್ಕಬಿಡತ್ತಲ್ಲ, ಅದನ್ನು ಮುಂದೆ ಮಾಡಿಕೊಂಡು ಬಹಳ ಬೇಗ ಆ ಧಾರಾವಾಹಿಯ ಪ್ರಸಾರವನ್ನು ನಿಲ್ಲಿಸಿಬಿಟ್ರು. ಅದು ಸ್ವಲ್ಪ ನನಗೆ ನೋವಿನ ಸಂಗತಿ, ಯಾಕೆಂದರೆ ವೃದ್ಧರ ಬಗ್ಗೆ ಇರೋವಂಥ, ಅದು ತುಂಬ ಜನಪ್ರಿಯ ಆಗಬೇಕು, ಟಿ ಆರ್ ಪಿಯನ್ನು ಗಳಿಸ್ಕೋಬೇಕು ಅಂತ ನಿರೀಕ್ಷೆ ಮಾಡೋದೇ ತಪ್ಪಾಗತ್ತೆ.
ಆದರೆ ಸಮಾಜಕ್ಕೆ ನೀವು ಒಂದು ಸಂದೇಶವನ್ನು ಕೊಡ್ತಾ ಇದ್ದೀರಿ ಇಂಥ ಧಾರಾವಾಹಿಗಳ ಮೂಲಕ, ಅದನ್ನು ಕೂಡ ಗಮನದಲ್ಲಿಟ್ಕೋಬೇಕು. ಯಾವುದೇ ವಾಹಿನಿಯಾಗಲಿ ಮನರಂಜಿಸುವುದರ ಜೊತೆಗೆ ಸಮಾಜಕ್ಕೆ ಕೆಲವು ಸಂದೇಶಗಳನ್ನು ಕೊಡೋದು ಕೂಡ ಮುಖ್ಯವಾದಂಥ ಜವಾಬ್ದಾರಿ ಆಗುತ್ತೆ. ಈಗ ಅದೆಲ್ಲ ಗಾಳಿಗೆ ಹೋಗಿಬಿಟ್ಟಿದೆ, ಬರೀ TRP ಜನಪ್ರಿಯತೆ ಅದು ಇದರ ಹಿಂದೆ ಬಿದ್ದು ಬಹುಶಃ ಮೌಲಿಕವಾಗಿ ಅವುಗಳ ಗುಣಮಟ್ಟ ಕಳಪೆ ಆಗ್ತಾ ಇರೋದಕ್ಕೂ ಇಂಥವೇ ಕಾರಣಗಳಿರುತ್ತೆ. ಜನ ಒಪ್ಪುತ್ತಾರೆ ಅಂತಂದರೆ ಜನರ ಅಭಿರುಚಿಯನ್ನು ತಿದ್ದುವಂತಹ ಬೆಳೆಸುವಂಥ ಕೆಲಸವನ್ನು ನಾವುಗಳು ಮಾಡಬೇಕು. ಅದು ನಮ್ಮ ಜವಾಬ್ದಾರಿ, ವಾಹಿನಿಗಳ ಜವಾಬ್ದಾರಿ. ಏನೇ ಆಗಲಿ, ಕಿರುತೆರೆಯಲ್ಲಿ ನಾನು ಸಾಕಷ್ಟು ಅಂದರೆ ನನಗೇ ಸಾಕು ಅನ್ನಿಸುವಷ್ಟು ವೈವಿಧ್ಯಮಯ ಪಾತ್ರಗಳನ್ನು ವೈವಿಧ್ಯಮಯ ಡೈರೆಕ್ಟರ್ಸ್ ಜೊತೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಾಡಿದ್ದೇನೆ. ಅದು ಸಾಕಷ್ಟು ತೃಪ್ತಿಯನ್ನು ಕೊಟ್ಟಿದೆ. ಅದಕ್ಕೆ ಇತ್ತೀಚೆಗೆ ನಾನು ಸೀರಿಯಲ್ಗಳಲ್ಲಿ ಜಾಸ್ತಿ ಅಭಿನಯಿಸ್ತಾ ಇಲ್ಲ. ಈಗ ವಾಹಿನಿಗಳು ಕೂಡ ಜಾಸ್ತಿ ಅಭಿನಯಿಸೋದಕ್ಕೆ ಬಿಡಲ್ಲ, ಅವರಿಗೆಲ್ಲ ಸ್ವಲ್ಪ ಹಿರಿಯ ಕಲಾವಿದರು ಅಂದರೆ ಅಲರ್ಜಿ ಶುರು ಆಗಿಬಿಟ್ಟಿದೆ. ಬಿಡಿ, ಅಲ್ಲಿನ ಒಳ ರಾಜಕೀಯಗಳು ಅದು ಬೇಕಾದಷ್ಟು. ನಿರ್ದೇಶಕರ ಸ್ವಾತಂತ್ರ್ಯ ಕಮ್ಮಿಯಾಗಿದೆ, ನಿರ್ಮಾಪಕರ ಸ್ವಾತಂತ್ರ್ಯ ಕಮ್ಮಿಯಾಗಿದೆ, ಈ ತರಹದ ಮನಸ್ಸಿಗೆ ಅಷ್ಟೇನು ಹಿತವಾಗದಂತಹ ಅನೇಕ ಸಂಗತಿಗಳು ನಡೀತಾ ಇವೆ. ಓಕೆ, ಅದ್ರ ಬಗ್ಗೆ ಬೇರೆ ವೇದಿಕೆಗಳಲ್ಲಿ ದೊಡ್ಡ ಮಟ್ಟದಲ್ಲೇ ಆ್ಯಕ್ಚುಲಿ ಚರ್ಚೆ ಆಗಬೇಕು. ಇರಲಿ, ಅದು ಒತ್ತಟ್ಟಿಗೆ. ಸರ್, ಬೆಂಗಳೂರು ದೂರದರ್ಶನದ ವತಿಯಿಂದ ಸಾಕಷ್ಟು ನಾಟಕಗಳು, ಟೆಲಿಫಿಲಮ್ಗಳು ಹೊರಬರೋ ನಿಟ್ಟಿನಲ್ಲಿ ನಿಮ್ಮದು ಸಾಕಷ್ಟು ಕೊಡುಗೆ ಇದೆ. ಆ ಕಾಲಘಟ್ಟದ ಅನುಭವಗಳನ್ನು, ಸ್ವಾರಸ್ಯಕರ ಸಂದರ್ಭಗಳನ್ನು ಸ್ವಲ್ಪ ಹೇಳ್ಕೊಳ್ಳಿ ಸರ್. ದೂರದರ್ಶನದಲ್ಲಿ ನಾನು ಇದ್ದಿದ್ದು 14 ವರ್ಷ, ಆಮೇಲೆ ನಾನು ರಾಜೀನಾಮೆ ಕೊಟ್ಟು ಬಂದುಬಿಟ್ಟೆ. ಓಕೆ, 11-12 ವರ್ಷ ಬಹುಶಃ ನಾಟಕ ಸೆಕ್ಷನ್ ನೋಡ್ಕೊಂಡಿದ್ದೀನಿ ಅಂತ ಕಾಣುತ್ತೆ ಅಲ್ಲಿ. ಅಂದರೆ ದೂರದರ್ಶನಕ್ಕೆ ಹೋದರೂ ಕೂಡ ನಾಟಕವನ್ನು ಬಿಡಲಿಲ್ಲ. ಓಕೆ, ಅಥವಾ ನಾಟಕ ಬಿಟ್ಟು ಹೋಗೋದಕ್ಕೆ ನನಗೆ ಅವಕಾಶ ಕೊಡಲಿಲ್ಲ. ಓಕೆ, ಅಲ್ಲಿ ಟೆಲಿಚಿತ್ರಗಳನ್ನು ಮಾಡಿದ್ವಿ, ಟೆಲಿಫಿಲಮ್ಸ್ ಮಾಡಿದ್ವಿ, ಮತ್ತು ನಾಟಕಗಳನ್ನೇ ನಮ್ಮ ಸ್ಟುಡಿಯೋದಲ್ಲಿ ನಾವು ರೆಕಾರ್ಡಿಂಗ್ ಮಾಡ್ತಾ ಇದ್ವಿ. ಚಿಕ್ಕ ನಾಟಕದಿಂದ ಹಿಡಿದು ಬಹಳ ದೊಡ್ಡ ದೊಡ್ಡ ನಾಟಕಗಳನ್ನು ಕೂಡ ಮಾಡಿದ್ವಿ. ಜಯತೀರ್ಥ ಜೋಶಿ ಕಲ್ಯಾಣಿ ಅನ್ನೋ ನಾಟಕ ಮಾಡಿದಾಗ, ಅದು ಗುಂಡುಮನ್ ಆಫ್ ಸೆಜುವಾನ್ ಅಂತ ಬಹಳ ಪ್ರಸಿದ್ಧ ಬ್ರೆಕ್ಟನ ನಾಟಕ, ಎಂಥ ಸೆಟ್ಗಳು ಹಾಕಿದ್ವು ಅಂದರೆ ಇವತ್ತಿಗೂ ನಮ್ಮ ಇಂಜಿನಿಯರ್ಸ್ ಅಲ್ಲಿ ಹೋದರೆ ಜ್ಞಾಪಿಸ್ಕೋತಾರೆ. ಓಕೆ, ಇವತ್ತಿಗೂ ಜ್ಞಾಪಿಸ್ಕೋತಾರೆ ಏನು ಸೆಟ್ಗಳು ಆಗ ಹಾಕ್ತಾ ಇದ್ದಿದ್ದು. ವಾರಗಟ್ಟಲೆ ನಾಟಕದ ರೆಕಾರ್ಡಿಂಗ್ ಆಗೋದು. ಓಕೆ, ಅಂದರೆ ರಿಹರ್ಸಲ್ಸ್ ಮಾಡಿಸೋದು, ಒಂದು ಸೆಟ್ದು ಪೂರ್ತಿ ದೃಶ್ಯಗಳನ್ನು ಮಾಡಿ, ಸೆಟ್ ಡಿಸ್ಮ್ಯಾಂಟಲ್ ಮಾಡಿ, ಹೊಸ ಸೆಟ್ ಹಾಕಿ, ಅಲ್ಲಿ ದೃಶ್ಯಗಳು ಮಾಡಿ, ಮತ್ತೆ ಎಡಿಟಿಂಗಲ್ಲಿ ಇವನ್ನೆಲ್ಲ ಜೋಡಿಸ್ಕೊಂಡು ಸಿನಿಮಾ ರೀತಿಯಲ್ಲಿ ಆ ತರಹದ ಕೆಲಸಗಳಾಗ್ತಾಯಿದ್ವು. ವೃತ್ತಿ ರಂಗಭೂಮಿಯ ಎಲ್ಲ ಕಲಾವಿದರನ್ನ ಕರೆಸಿ ನಾಟಕಗಳನ್ನು ಮಾಡಿಸಿದ್ದೇನೆ. ಏಣಿಗೆ ಬಾಳಪ್ಪನವರ ಜಗಜ್ಯೋತಿ ಬಸವೇಶ್ವರ, ಅಲ್ಲಿ ಸಿಂಹಾಸನದ ಮೇಲೆ ಬೆಂಕಿ ಹೊತ್ಕೋಬೇಕು, ಆ ಕಾಲಕ್ಕೆ CG ಎಫೆಕ್ಟ್ಸ್ ಎಲ್ಲ ಮಾಡಿದ್ರು ನಮ್ಮ ಇಂಜಿನಿಯರ್ಸ್ ಅದರಲ್ಲಿ. ಆ ಥರದ ಬಹಳ ಬಹಳ ಸ್ವಾರಸ್ಯಕರ ಪ್ರಸಂಗಗಳಿವೆ. ವೃತ್ತಿ ರಂಗಭೂಮಿಯ ಕಲಾವಿದರೆಲ್ಲ ಬಂದು ರಂಗಗೀತೆಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಮುಸುರಿ ಕೃಷ್ಣಮೂರ್ತಿ ಅವರು ಬಂದಿದ್ದರು, ನಮ್ಮ ಉಮೇಶ್ ಅವರು, ಪರಮಶಿವನ್ ಅವರು, ನಾರಾಯಣ ದಾಸ್ ಅವರು, ಅವರ ತಂಡ, ಇದರ ಜೊತೆಗೆ ಅನೇಕ ಯಕ್ಷಗಾನ ತಂಡಗಳನ್ನು ಕರೆಸಿ ನಮ್ಮ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡಿದ್ದೇವೆ, ಪ್ರಸಿದ್ಧ ತಂಡಗಳು. ಹೀಗೆ ಅದು ಸವಾಲಿನ ಕೆಲಸವೇ ಆಗಿತ್ತು, ತುಂಬ ಸಂತೋಷನೂ ಕೊಡ್ತು. ಇದರ ಜೊತೆಗೆ ದೂರದರ್ಶನದಲ್ಲಿ ಇನ್ಹೌಸ್ ಸೀರಿಯಲ್ಸನ್ನು ನಾವೇ ಮಾಡಿತ್ತು. ಓಕೆ, ತೆನಾಲಿರಾಮ ಅಂತ ಒಂದು ಸೀರಿಯಲ್ ಮಾಡಿದೆ. ಇವೆಲ್ಲ ಸೀರಿಯಲ್ಗಳು ಪ್ರಾರಂಭ ಆಗೋಕ್ಕೆ ಮೊದಲು ನಾವು ಮಾಡಿದ್ದು. ಓಕೆ, ಅಂದರೆ ಏನಾಗ್ಬಿಡುತ್ತೆ ಅಂತಂದರೆ ಯಾವುದೋ ಒಂದು ಕೆಲವು ದಾಖಲೆ ಅಂತ ಆಗಿಬಿಡುತ್ತೆ, ಉಳಿದವು ಲೆಕ್ಕಕ್ಕೆ ಬರಲ್ಲ. ಆ ಕಾಲಕ್ಕೆ ನಾವು ಮಾಡಿದ್ದು ಅಜಿತನ ಸಾಹಸಗಳು ಸೀರಿಯಲ್ಲು, ಅದು ಲೆಕ್ಕಕ್ಕೆ ಬರಲ್ಲ, ತೆರೆಮರೆಗೆ ಉಳ್ಕೊಂಡು ಬಿಡುತ್ತೆ. ಆದರೆ ಇವು ಪ್ರಾರಂಭದ ದೆಸೆಯಲ್ಲಿ ಬಂದಂಥವು. ಅಜಿತನ ಸಾಹಸಗಳು, ಶರ್ಲಾಕ್ ಹೋಮ್ಸ್ ಕಥೆಗಳನ್ನು ಬಯನ್ಕಿ ಅವರ ಸ್ಫೂರ್ತಿಯಿಂದ ಅವರು ಹೇಳಿ ಮಾಡಿಸಿದಂಥ ಕಥೆಗಳು, ಅದು ಕೂಡ ತುಂಬ ಆ ಕಾಲಕ್ಕೆ ಜನಪ್ರಿಯವಾಗಿತ್ತು. ತಾಂತ್ರಿಕವಾಗಿ ವಿಶೇಷವಾದ ಸೌಲಭ್ಯಗಳು ಏನೂ ನಮಗೆ ಸಿಗ್ತಾ ಇರಲಿಲ್ಲ, ನಮಗೆ ಜನರೇಟರ್ ಕೂಡ ಇರಲಿಲ್ಲ. ಇದ್ದ 2 ಮುಖ ಲೈಟಲ್ಲೇ ನಾವು ಇಡೀ ಎಪಿಸೋಡ್ಗಳನ್ನು ನಾವು ಮಾಡ್ತಾ ಇದ್ವಿ. ಅದು ತುಂಬ ಕಷ್ಟದ ಕಾಲ, ಅಷ್ಟೇ ಸುಖದ ಕಾಲ ಕೂಡ. ಸರ್, ನೀವು ದೂರದರ್ಶನದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಸಂದರ್ಭದಲ್ಲಿ ಅಜಿತನ ಸಾಹಸಗಳು ಅಂತ ಒಂದು ಇದನ್ನು ಧಾರಾವಾಹಿ ಸ್ವರೂಪದಲ್ಲಿ ಮಾಡಿದ್ದನ್ನ ಬಗ್ಗೆ ಹೇಳ್ಕೊಂಡ್ರಿ. ಇತ್ತೀಚಿನ ದಿನಗಳಲ್ಲಿ ಡಿಟೆಕ್ಟಿವ್ ಧನುಷ್ ಅಂತ
ಅದೇ ರೀತಿಯಲ್ಲಿ ಒಂದು ಇದನ್ನು ಸ್ವಾರಸ್ಯಕರವಾದಂಥ ಮತ್ತು ಕೌತುಕ ಭರಿತ ಕಥಾವಸ್ತು ಇಟ್ಕೊಂಡು ಮಾಡಿದ್ರಿ ಅಂತ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ಅನುಭವಗಳು ಹೇಳ್ಕೊಳ್ಳಿ ಸರ್. ಅಜಿತನ ಸಾಹಸಗಳು ಸಂಪೂರ್ಣವಾಗಿ ಶರ್ಲಾಕ್ ಹೋಮ್ಸ್ ಕಥೆಗಳು. ಓಕೆ. ಅವನ್ನೇ ಆಧರಿಸಿಕೊಂಡು ಸ್ವಲ್ಪ ಮಟ್ಟಿಗೆ ಅದನ್ನು ರೂಪಾಂತರ ಮಾಡಿಕೊಂಡು ನಮ್ಮ ನೆಲಕ್ಕೆ ಅಳವಡಿಸ್ಕೊಂಡು ಓಕೆ ಅಜಿತ್ ಮತ್ತು ಡಾಕ್ಟರ್ ರಾವ್ ಅಂತ ಹೇಳಿ ಎರಡು ಪಾತ್ರಗಳನ್ನು ಸೃಷ್ಟಿ ಮಾಡಿ ಮಾಡಿದ್ದು. ಡಿಟೆಕ್ಟಿವ್ ಧನುಷ್ಯಲ್ಲಿ ಹಂದರ ಹಾಗೆ ಇತ್ತು, ಅಂದರೆ ಒಬ್ಬ ಪತ್ತೆದಾರ ಮತ್ತು ಸಹಾಯಕನಾಗಿ ಬರುವಂತಹ ಒಬ್ಬ ಡಾಕ್ಟರ್, ಡಾಕ್ಟರ್ ವತ್ಸ ಅಂತ ಮಾಡಿಕೊಂಡಿದ್ದೆ ಅದು. ಆದರೆ ಕಥೆಗಳು ಎಲ್ಲವೂ ಕೂಡ ಕನ್ನಡ ಡೈಲಾಗಿರಲಿಲ್ಲ, ಶರ್ಲಾಕ್ ಹೋಮ್ಸ್ ಕಥೆಗಳಾಗಿರಲಿಲ್ಲ. ಓಕೆ. ಇದು ಏನು ಮಾಡಿದ್ದೆ ಅಂತಂದರೆ ಬೇರೆ ಬೇರೆ ಮೂಲಗಳಿಂದ ಕಥೆಗಳನ್ನು ಹುಡುಕೊಂಡು, ಪಾಶ್ಚಾತ್ಯ ಮೂಲಗಳಿಂದ ಅನೇಕ ಕಥೆಗಳನ್ನು ಹುಡುಕೊಂಡು ಯಾವುದು ತುಂಬ ಚೆನ್ನಾಗಿವೆ ಅಂಥವನ್ನು ನಾನು ಅಡಾಪ್ಟ್ ಮಾಡ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡಿದ್ದೆ. ಬಹಳ ಜನಪ್ರಿಯವಾಗಿತ್ತು. ಓಕೆ. ಸೊ ಧನುಷ್, ನನಗೆ ನಾನೇ ಧನುಷ್ ಪಾತ್ರವನ್ನು ಮಾಡಿದ್ದೆ. ಬಾಬು ಹಿರಣ್ಣಯ್ಯ ವತ್ಸ, ಡಾಕ್ಟರ್ ವತ್ಸನ್ ಪಾತ್ರ ಮಾಡಿದರು. ಕನ್ನಡ ರಂಗಭೂಮಿಯ ಮತ್ತು ಕಿರುತೆರೆಯ ಅನೇಕ ಕಲಾವಿದರನ್ನು ಅದರಲ್ಲಿ ನಾನು ಬಳಸ್ಕೊಂಡಿದ್ದೆ. ಅದು ತುಂಬ ತೃಪ್ತಿ ಕೊಟ್ಟಂತಹ ಒಂದು ಪ್ರಯತ್ನ ಸೀರಿಯಲ್. ಓಕೆ ಸರ್, ಇದ್ರ ಜೊತೆಯಲ್ಲಿ ಕಾರ್ಯಕ್ರಮ ನಿರೂಪಣೆ ನಿಮ್ಮ ಚಟುವಟಿಕೆಗಳಲ್ಲಿ ಒಂದು ಮುಖ್ಯವಾಗಿತ್ತು. ವಿಶ್ವಕನ್ನಡ ಸಮ್ಮೇಳನ ಇರಬಹುದು ಅಥವಾ ಧರ್ಮಸ್ಥಳದ ಲಕ್ಷದೀಪೋತ್ಸವ ಇರಬಹುದು, ಉಡುಪಿಯ ಪರ್ಯಾಯ ಸಮಾರಂಭ ಇರಬಹುದು, ಅಥವಾ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಸಂದರ್ಭದಲ್ಲಿನ ನಿಮ್ಮ ಇದಿರಬಹುದು, ಈ ಇದು ಹೇಗೆ ಸಾಗಬಂತು ಸರ್ ಇದನ್ನು ಇದರಲ್ಲಿ ಅನುಭವಗಳು? ಹೌದು, ನೀವು ಹೇಳಿದ ಹಾಗೆ ಇದೊಂದು ಒಂದು ವಿಶೇಷವಾದಂಥ ಮಗ್ಗಲು ಇದು. ಇವೆಲ್ಲ ನೇರ ಪ್ರಸಾರಗಳಾಗಿತ್ತು. ಉಡುಪಿಯ ಪರ್ಯಾಯ ಆಗಲಿ, ಲಕ್ಷದೀಪೋತ್ಸವ ಮತ್ತು ವಿಜಯದಶಮಿ ಉತ್ಸವ ಶೃಂಗೇರಿಯಲ್ಲಿ ಆಗಿತ್ತು. ಎಲ್ಲ ನೇರ ಪ್ರಸಾರ ಕಾರ್ಯಕ್ರಮಗಳು ಗಂಟೆಗಟ್ಟಲೆ ಗಂಟೆಗಟ್ಟಲೆ 6-7 ತಾಸು ಅವಿರತವಾಗಿ ಅಲ್ಲಿ ವೀಕ್ಷಕ ವಿವರಣೆಯನ್ನು ಕೊಟ್ಕೊಂಡು, ಅಲ್ಲಿ ಏನು ಆಗುಹೋಗುಗಳು ನಡೀತಾ ಇವೆ ಅವುಗಳ ವಿವರಣೆಯನ್ನು ಕೊಟ್ಕೊಂಡು, ಜೊತೆಗೆ ಕೆಲವು ವಿದ್ವಾಂಸರು ಕೂಡ ಇರ್ತಾಯಿದ್ರು, ಅವರುಗಳನ್ನು ಒಳಗೆ ಮಾಡಿಕೊಂಡು ಅವ್ರಿಗೆ ಪ್ರಶ್ನೆಗಳನ್ನು ಕೇಳಿಕೊಂಡು, ಆ ಕ್ಷೇತ್ರಕ್ಕೆ ಆ ಸನ್ನಿವೇಶಕ್ಕೆ ಸಂಬಂಧಪಟ್ಟಂತಹ ಹಾಡುಗಳಿದ್ದರೆ, ಕವಿತೆಗಳಿದ್ದರೆ ಅವುಗಳ ವಾಚನ ಮಾಡಿಕೊಂಡು, ಅದು ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಅದನ್ನು ಸಂಯೋಜನೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ಅದು ಕೂಡ ತುಂಬ ಜನಪ್ರೀತಿಯನ್ನು ಗಳಿಸ್ಕೊಂಡಂತಹ ಕಾರ್ಯಕ್ರಮಗಳು. ಹೌದು, ರಾಯರ ಆರಾಧನೆ ಮತ್ತು ವರ್ಷದ ಕನ್ನಡಿಗ ಈ ಟಿವಿನವರು ನಡೆಸ್ತಾ ಇದ್ದಂಥದ್ದು, ಒಂದು ಆ ಮಾಲಿಕೆಯಲ್ಲಿ ಒಂದು 7-10 ಜನಕ್ಕೇನೋ ಪ್ರಶಸ್ತಿಯ ವರ್ಷಕ್ಕೆ ಒಬ್ಬರ ಹಾಗೆ, ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಪ್ರಾರಂಭ ಆಗಿದ್ದು. ಆಗಲೇ ಒಂದು ಪ್ರಸಂಗ ಹೇಳಿದ್ನ, ಅವರಿಂದ ಪ್ರಾರಂಭ ಆಗಿದ್ದು ನಮ್ಮ ಧರ್ಮಸ್ಥಳದ ಹೆಗಡೆಯವರ ಬಗ್ಗೆ, ಅವರಿಗೆ ಪ್ರಶಸ್ತಿ ಬಂದಾಗ ರವಿಶಂಕರ್ ಗುರುಜಿಯವರು, ನಮ್ಮ ಜಸ್ಟಿಸ್ ವೆಂಕಟಾಚಲಯ್ಯ, ಅವೆಲ್ಲ ಭಾಳ ಮರೆಯಲಾಗದಂಥ ಅನುಭವಗಳು. ಓಕೆ ಅಷ್ಟೇ ಸರ್. ಈಗ ಸ್ವತಃ ಕಂಠದಾನ ಕಲಾವಿದರಾಗಿದ್ದರೂ ಕೂಡ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಗೀತಾಂಜಲಿ ಅನ್ನೋ ಸೀರಿಯಲ್ನಲ್ಲಿ ನಿಮ್ಮ ಪಾತ್ರಕ್ಕೆ ಬೇರೆ ಯಾರೋ ಒಬ್ಬರು ಕಂಠದಾನ ಮಾಡುವಂಥ ಒಂದು ಸಂದರ್ಭ ಒದಗುತ್ತೆ. ಆವಾಗ ನಿಮ್ಮ ಚಿತ್ತಸ್ಥಿತಿ ಹೇಗಿತ್ತು, ಅದು ನೀವು ಹೇಗೆ ಸ್ವೀಕರಿಸಿದ್ರಿ, ತಮಾಷೆಯಾಗಿ ತೊಗೊಂಡ್ರ, ವಿಷಾದ ಆವರಿಸಿತ್ತ, ಹೇಗೆ ಅಂತ? ತಮಾಷೆ ವಿಷಾದ ಎಲ್ಲ ಏನಿಲ್ಲ. ಈ ಸಿನಿಮಾಗಾದರೆ ಡಬ್ಬಿಂಗು ಇದ್ದೇ ಇರುತ್ತೆ, ಅದು ಖಚಿತ. ಓಕೆ ಅಲ್ವಾ? ಸಾಧಾರಣವಾಗಿ ಏನು ಅಂತಂದರೆ ಸೀರಿಯಲಲ್ಲಿ ಡಬ್ಬಿಂಗ್ ಇರೋಲ್ಲ. ಹೌದು. ಅಂದರೆ ಆ ಸ್ಥಳದಲ್ಲೇ ರೆಕಾರ್ಡಿಂಗ್ ಆಗಿಬಿಡುತ್ತೆ. ಒಂದೆರಡು ಪ್ರಸಂಗ, ಒಂದೆರಡು ವಾಹಿನಿಗಳಲ್ಲಿ ಏನು ಅಂತಂದರೆ ಡಬ್ ಮಾಡಬೇಕು ಅನ್ನೋವಂಥ ಒಂದು ನಿಯಮ ಇದೆ. ಹಾಗಾದಾಗ ಸಮಯ ಹೊಂದಿಸ್ಕೊಳ್ಳೋದು ತುಂಬ ಕಷ್ಟ ಆಗಿಬಿಡ್ತಾ ಇತ್ತು ನನಗೆ. ಏನಾಗೋದು, ಬೆಳಿಗ್ಗೆಯಿಂದ ರಾತ್ರಿ ತನಕ ಶೂಟಿಂಗು, ಶೂಟಿಂಗ್ ಆದಮೇಲೆ ಮತ್ತೆ ಡಬ್ಬಿಂಗ್ ಹೋಗು, ಮತ್ತೆ ಬೆಳಿಗ್ಗೆ ಶೂಟಿಂಗ್ ಹೋಗಬೇಕು. 8-8 ಸೀರಿಯಲಲ್ಲಿ ಪಾರ್ಟ್ ಮಾಡ್ತಾ ಇದ್ದೀನಿ. ಓಕೆ. ಇದು ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮ ಬೀರೋದಕ್ಕೆ ಶುರುವಾಯಿತು. ನಿದ್ರಾಹೀನತೆ ಇನ್ನೊಂದು, ಇದೆಲ್ಲ ಹೊತ್ತು ಗೊತ್ತಿಲ್ಲದೇ ರಾತ್ರೋರಾತ್ರಿ ಸುತ್ತೋದು, ಇದು ನನಗೆ ಸಾಧ್ಯನೇ ಇಲ್ಲಪ್ಪ, ದಯವಿಟ್ಟು ಬೇರೆ ಯಾರನ್ನಾದರೂ ನೀವು ನೋಡ್ಕೊಳ್ಳಿ. ಓಕೆ. ವಾಯ್ಸ್ ಕೊಡೋದಕ್ಕೆ ಇಲ್ಲ, ನೀವು ಸ್ಪಾಟ್ ರೆಕಾರ್ಡಿಂಗ್ ಮಾಡ್ಕೊಳ್ಳಿ. ಇದು ಆ್ಯಕ್ಚುಲಿ ಇದು ನಮಗೆ ಗೊತ್ತಿಲ್ಲ. ಓಕೆ. ಸಾಧಾರಣವಾಗಿ ಸೀರಿಯಲ್ ಅಂತಂದರೆ ಆ ಕ್ಷಣದಲ್ಲೇ ರೆಕಾರ್ಡಿಂಗು ಕೂಡ ಆಗಿಬಿಡುತ್ತೆ ಅನ್ನೋ ನಂಬಿಕೆ ಮೇಲೆ ಬರ್ತೀವಿ. ಇಲ್ಲ ಆಮೇಲೆ ಮತ್ತೆ ಬಂದು ಡಬ್ಬಿಂಗ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಆ ಗೀತಾಂಜಲಿಯಲ್ಲಿ ಆ ಕಾರಣಕ್ಕೆ ಆಯಿತು. ಇತ್ತೀಚೆಗೆ ನಂದಿನಿ ಧಾರಾವಾಹಿಯಲ್ಲಿ ಅಲ್ಲೇನಾಗೋಯ್ತು ಪ್ರಸಂಗ, ನಾನು ಲಂಡನ್ಗೆ ಕೂಡ ಹೋಗಬೇಕಾಗಿತ್ತು ಮಗಳ ಮನೆಗೆ. ಪೂರ್ವಭಾವಿಯಾಗಿ ಒಂದಷ್ಟು ಎಪಿಸೋಡ್ಸನ್ನು ಅವರು ಮಾಡಿಕೊಂಡಿದ್ದರು. ನಾನು ಮೊದಲೇ ಅವರಿಗೆ ಹೇಳಿದ್ದೆ ಈ ತರಹ ಎಲ್ಲ ನನಗೆ ಸಿನಿಮಾ ಶೂಟಿಂಗು, ಸಿನಿಮಾಗಳಿಗೆ ಏನಂತಂದರೆ ಔಟ್ಡೋರ್ ಜಾಸ್ತಿ ಇರುತ್ತೆ, ಬೇರೆ ಊರುಗಳಿಗೆ ಹೋಗಬೇಕಾಗತ್ತೆ.
ಅಂಥ ಪ್ರಸಂಗ ಬಂದಾಗ ಏನಾಗುತ್ತೆ, ನಾನು ಶೂಟಿಂಗ್ ಹೇಗೋ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ಬೋದು, ಅದು ಮತ್ತೆ ಡಬ್ಬಿಂಗ್ಗೆ ಸಮಯ ಹೊಂದಿಸ್ಕೊಂಡು ಬಾ ಅಂತಂದರೆ ನಾನು ಯಾವ ಊರಲ್ಲಿ ಇರ್ತೀನೋ ಏನು ಕಥೆಯೋ, ಓಕೆ, ನಿಮಗೆ ತೊಂದರೆ ಆಗುತ್ತೆ, ಅದರಿಂದ ನನಗೆ ಮುಜುಗರ ಆಗುತ್ತೆ, ಇದೆರಡೂ ತಪ್ಪಿಸ್ಬೇಕು ಅಂತಂದರೆ ನೀವು ಡಬ್ಬಿಂಗ್ ಮಾಡಿಸ್ಬಿಡಿ, ನಿಮಗದು ಇಷ್ಟವೇ ಇಲ್ಲ ಅಂತಂದರೆ ನೀವು ಬೇರೆ ಆರ್ಟಿಸ್ಟನ್ನೇ ತೊಗೊಳ್ಳಿ ಅಂತ ನಾನು ಪ್ರಾರಂಭದಲ್ಲೇ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ಇಲ್ಲ ಸರ್, ನಾವು ಬೇರೆಯವರನ್ನು ನೋಡ್ತೀವಿ, ನೀವು ಮಾಡಿ ಪಾತ್ರ ಅಂತ ಹೇಳಿ ಓಕೆ ನಂದಿನಿನಲ್ಲಿ ಆ ಪಾತ್ರ ಮಾಡಿದೆ. ಅದೂ ಭಾಳ ಜನಪ್ರಿಯವಾದಂಥ ಪಾತ್ರ, ಭಾಳ ಖುಷಿ ಕೊಡ್ತು ಅದು. ಸುದರ್ಶನ್ ಅವರು ನನಗೆ ವಾಯ್ಸ್ ಕೊಟ್ಟರು, ಅವ್ರ ಬಗ್ಗೆ ನಾನೊಂದು ಮಾತು ಹೇಳಲೇಬೇಕು. ಬಹಳ ಬಹಳ ಶ್ರೇಷ್ಠ ಮಟ್ಟದ ಡಬ್ಬಿಂಗ್ ಆರ್ಟಿಸ್ಟ್, ಓಕೆ, ನಾನು ಕಂಡ ಹಾಗೆ ತುಂಬ ಜನ ಇದ್ದಾರೆ ಅಲ್ಲ. ಆದರೆ ಇವರು ಒಂದು ಪಾತ್ರವನ್ನು ಪರಿಭಾವಿಸಿಕೊಂಡು ಅದಕ್ಕೆ ಧ್ವನಿಯಾಗೋದು ಇದೆಯಲ್ಲ, ಅದು ನಿಜವಾಗಲೂ ಬೆರಗು ಹುಟ್ಟಿಸುವಂಥ, ಬೆರಗು ಹುಟ್ಟಿಸುವಂಥದ್ದು. ಆ ನಟನ, ಆ ರಿದಮ್ ಏನಿರುತ್ತೆ, ಆ ಲಯ ಏನಿರುತ್ತೆ, ಅದನ್ನು ಸರಿಯಾಗಿ ಗ್ರಹಿಸಿ ಅವರ ಮಾತಿನ ಧಾಟಿಯನ್ನು ಸರಿಯಾಗಿ ಗ್ರಹಿಸಿ ಹಾಗೇ ಹೇಳೋದು, ಅದು ತುಂಬ ಅದ್ಭುತವಾದ ಕೆಲಸವನ್ನು ಅವರು ಮಾಡ್ತಿದ್ದಾರೆ. ಓಕೆ ಸರ್, ಇನ್ನೊಂದು ಪುಟ್ಟ ಪ್ರಶ್ನೆ. ರುಚಿಕಟ್ಟಾದಂತಹ ಅಡುಗೆ ತಯಾರಿ ಮತ್ತು ಅಷ್ಟೇ ರುಚಿಕಟ್ಟಾಗಿರುವಂತಹ ಪಾಕ ಪುಸ್ತಕಗಳ ಪ್ರಕಟಣೆ, ಇದು ನಿಮ್ಮ ಮತ್ತೆರಡು ಹವ್ಯಾಸಗಳು. ಈ ನಿಲುವು ಒಲವು ಪ್ರವೃತ್ತಿ ಏನು ಹೇಳ್ತೀರಿ, ಇದು ಬೆಳೆದಿದೆ ಹೇಗೆ ಸರ್? ಅಡುಗೆ ಮಾಡೋದು ಮತ್ತೆ ನನ್ನ ಒಂದು ಆಸಕ್ತಿಯ ಕ್ಷೇತ್ರ, ಸುಮಾರು ವರ್ಷಗಳಿಂದ ಇದರಲ್ಲಿ ನಾನು ತೊಡಗಿಕೊಂಡಿದ್ದೇನೆ. ನನ್ನ ಶ್ರೀಮತಿ ರಂಜಿನಿ ಕಾಲೇಜಲ್ಲಿ ಕೆಲಸ, ಓಕೆ, ಕೆಲಸದ ಒತ್ತಡದಿಂದಾಗಿ ಎಷ್ಟೋ ಸಲ ಸ್ವಲ್ಪ ಟೆನ್ಷನ್ ಆಗೋದು. ಕಾಲೇಜಿಗೆ ರೆಡಿಯಾಗಿ ಹೋಗಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಈ ಥರದ ಒತ್ತಡದ ಪರಿಸ್ಥಿತಿ ಇದ್ದಾಗ ಏನಾಗುತ್ತೆ, ಕೆಲಸವನ್ನು ಹಂಚಿಕೊಳ್ಳುವಂಥ ಒಂದು ಮನಧರ್ಮ ಅಷ್ಟೇ, ಇನ್ನೇನು. ಆಯಿತು, ಬೆಳಗಿನ ಹೊತ್ತು ನಾನು ಸ್ವಲ್ಪ ನಿನಗೆ ಸಹಾಯ ಮಾಡ್ತೇನೆ ಅಡುಗೆ ಕೆಲಸದಲ್ಲಿ. ಓಕೆ, ಯಾಕಂದರೆ ಇಡೀ ಮನೆಯನ್ನು ಗೃಹಿಣಿ ನಡೆಸ್ಕೊಂಡು ಹೋಗಬೇಕು, ಹೊರಗಡೆನೂ ಕೆಲಸ ಮಾಡಬೇಕು ಅಂತಂದರೆ ಓಕೆ ಕಷ್ಟ, ಅದು ಜೊತೆಗೆ ಮಕ್ಕಳ ಜವಾಬ್ದಾರಿ. ಹಾಗಿದ್ದಾಗ ಅದನ್ನು ಸ್ವಲ್ಪ ನಾವು ಹಂಚ್ಕೋಬೇಕು ಅಂತ ಅನ್ನಿಸ್ತು. ಬೇರೆ ಎಲ್ಲದಕ್ಕಿಂತ ಇದು ವಾಸಿ ಅಂತ, ಅಡುಗೆನಲ್ಲಿ ನನಗೆ ಸ್ವಲ್ಪ ಆಸಕ್ತಿನೂ ಇದ್ದದ್ರಿಂದ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಬೆಳಿಗ್ಗೆ ಅಡುಗೆ ತಿಂಡಿ ಇವುಗಳನ್ನು ಮಾಡೋದಕ್ಕೆ ಶುರು ಮಾಡಿದೆ. ಅದು ಹಾಗೆ ಬೆಳ್ಕೊಂಡು ಬಂದು ಇವತ್ತಿನ ತನಕ ನನ್ನ ಹೆಂಡತಿಗೆ ಅಡುಗೆ ಮನೇನ ನಾನು ವಾಪಸ್ ಬಿಟ್ಕೊಟ್ಟಿಲ್ಲ. ಓ, ಎಷ್ಟೋ ವರ್ಷಗಳಿಂದ ನಾನು ಬರೀ ಕೇವಲ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಥವಾ ಯಾವುದೋ ಒತ್ತಡಕ್ಕೋಸ್ಕರ ಮಾಡೋದಲ್ಲ ಇದು, ಖುಷಿಯಿಂದ ಮಾಡೋದು. ಅಂದರೆ ಈಗಲೂ ಸಹಿತ ನೀವು ಮನೆಯಲ್ಲಿ ಈಗಲೂ ನನಗೆ ಬಿಟ್ಕೊಡೋಕೆ ಇಷ್ಟ ಇಲ್ಲ ಸರ್. ಈಗ ಇದು ನೀವೇನೋ ಹೇಳ್ಕೊಳ್ಳೋದು ಹೇಳ್ಕೊಂಬಿಟ್ರಿ, ನಮ್ಮ ಇದನ್ನು ವೀಕ್ಷಿಸ್ತಾರೋ ಮಹಿಳೆಯರು ಅವ್ರ ಮನೆಯಲ್ಲಿ ಸ್ವಲ್ಪ ತೊಂದರೆ ಉಂಟು ಮಾಡ್ಬೋದಾ ಅಂತ. ಶ್ರೀನಿವಾಸ್ ಪ್ರಭುಗಳೇ ಅಡುಗೆ ಮಾಡ್ತೀಯಾರೆ, ನೀವ್ಯಾಕೆ ಮಾಡಬಾರ್ದು ಅಂತ. ಇದು ಸ್ವಲ್ಪ ಡೇಂಜರಸ್ ಸ್ಟೇಟ್ಮೆಂಟ್ ಅಂತ ಅನ್ಸಲ್ವಾ ನಿಮಗೆ? ನಾನು ತುಂಬ ಜನ ಸ್ನೇಹಿತರು ಈ ಬಗ್ಗೆ ಈಗಾಗಲೇ ಕಾಮೆಂಟ್ ಮಾಡಿದ್ದಾರೆ, ಬೈದಿದ್ದಾರೆ ನನಗೆ. ಓಕೆ, ಆದರೆ ಇರಲಿ, ನನಗೊಂದು ಸ್ವಲ್ಪ ಖುಷಿ ಅದರಲ್ಲಿ. ಓಕೆ ಸರ್, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ ಇದನ್ನೆಲ್ಲ ತಿಳ್ಕೊಳ್ಳೋಂಥ ಒಂದು ಕುತೂಹಲ ಓಕೆ ಈ ಪಾಕಶಾಸ್ತ್ರದ ಬಗ್ಗೆ ಬೆಳೀತು. ಅಂದರೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹೇಗೆ ಮಾಡ್ತಾರೆ, ಅಲ್ಲಿನ ಸ್ವಾರಸ್ಯ ಏನು, ಅಲ್ಲಿ ವೈಶಿಷ್ಟ್ಯ ಏನು, ಅಲ್ಲಿ ಹೊಸ ಬಗೆಯ ತಿಂಡಿ ಏನು, ಯಾವ ರೀತಿ ನಮ್ಮಿದಕ್ಕೆ ಅದನ್ನು ನಾವು ಒಗ್ಗಿಸ್ಕೋಬಹುದು. ಓಕೆ, ಹೀಗಾಗಿ ಸುಮಾರಷ್ಟು ಸಂಶೋಧನೆಗಳನ್ನು ಮಾಡಿದೆ, ಸ್ನೇಹಿತರ ಜೊತೆ ಚರ್ಚೆ ಮಾಡಿದೆ. ಯಾವುದೇ ಊರಿಗೆ ಶೂಟಿಂಗಿಗೂ ಹೋದರೂ ಅಲ್ಲಿ ಏನು, ಅಲ್ಲಿನ ವಿಶೇಷ ಏನು, ಅಲ್ಲಿ ಯಾರಿದ್ದಾರೆ, ಹಿರಿಯರು ಯಾರಿದ್ದಾರೆ, ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡೋದು, ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಳೋದು, ನೋಟ್ಸ್ ಬರ್ಕೊಳ್ಳೋದು, ಎಲ್ಲ ಮಾಡಿಕೊಂಡು ಆ ರೆಸಿಪಿಗಳನ್ನೆಲ್ಲ ಇಲ್ಲಿ ತಂದು ನಾನು ಅದನ್ನು ಅಳವಡಿಸ್ಕೊಳ್ಳೋದು ಎಲ್ಲ ಮಾಡ್ತಿದ್ದೆ. ಒಂದು ಸಲ ನನ್ನ ಸುಮಾರು ಅಪ್ರಕಟಿತ ನಾಟಕಗಳಿವೆ. ಇದೇನಪ್ಪ ಅಂದರೆ ನಮ್ಮ ಪ್ರಕಟಣೆ ಕ್ಷೇತ್ರದಲ್ಲಿ ಇದೊಂದು, ಇದು ಕವಿತಾ ಸಂಕಲನಕ್ಕೆ ಮತ್ತು ನಾಟಕ ಪ್ರಕಟಣೆಗೆ ಅಷ್ಟರ ಮಟ್ಟಿಗೆ ಉತ್ತೇಜನ ಸಿಗೋಲ್ಲ. ಓಕೆ, ಬರೆದಿದ್ದೀರಾ ಕಾದಂಬರಿ ಆದರೆ ಓಕೆ, ಬೇರೆ ಯಾವುದೇ ಪ್ರಕಾರ ಆದರೂ ಓಕೆ, ಆದರೆ ಕವಿತೆ ಅಂದರೆ ಸ್ವಲ್ಪ ದೂರನೇ ಇಡ್ತಾರೆ, ನಾಟಕ ಅಂದ್ರೂ ಕೂಡ ಏನು ಉತ್ತೇಜನ ಕೊಡಲ್ಲ. ಓಕೆ, ಹೀಗೆ ನಾಟಕಗಳನ್ನು ಪ್ರಕಟ ಮಾಡಬಹುದೇ ಅಂತ ನಮ್ಮ ಸ್ವಪ್ನ ದೊಡ್ಡಗೌಡ್ರನ್ನ ಒಂದ್ಸಲ ಮಾತಾಡ್ಸೋದಕ್ಕೆ ಹೋದೆ. ಹಾಗೆ ಮಾತಾಡ್ತಾ ಹೀಗಿದೆ ಅಂತ ಹೇಳಿ ನನ್ನ ರೆಸಿಪಿಗಳದ್ದು ಒಂದು ಬುಕ್ ನಾನು ಮಾಡಿಟ್ಕೊಂಡಿದ್ದೆ. ಅಕಸ್ಮಾತ್ ಅದು ನನ್ನ ಜೊತೆಗಿತ್ತು. ನನ್ನ ಹೆಂಡತಿ ಕುತೂಹಲವನ್ನು ತಡ್ಕೊಳ್ಳೋದಕ್ಕಾಗದೆ, ನೋಡಿ ಇವರು ಅಡುಗೆ ಪುಸ್ತಕ ಇದೆ, ಇದನ್ನೇನಾದರೂ ಮಾಡಬಹುದಾ ಅಂತ ಅವರಿಗೆ ತೋರಿಸಿದ್ರು. ಅವರು ನೋಡಿ ಇಮ್ಮಿಡಿಯೇಟಾಗಿ ಅವರ ಸಹಾಯಕನನ್ನು ಕರೆದು ಇದನ್ನು ಪ್ರಿಂಟಿಗೆ ಕಳಿಸ್ಬಿಡಪ್ಪ ಅಂದ್ಬಿಟ್ಟು, ಅದು ಯಾವ ಸೈಜು ಏನು, ನಾನು ಸರ್ ಇರಲಿ ಇದಾಗಿ ಇದಾಗ್ಬಿಡ್ಲಿ, ಎಲ್ಲ ಕರೆಕ್ಟಾಗಿದೆ ಅಲ್ವಾ, ಎಲ್ಲ ಪರ್ಫೆಕ್ಟಾಗಿದೆ.
ಅಂದರೆ ಅದಕ್ಕೆ ಹೆಚ್ಚಿನ ಡಿಮಾಂಡು ಕೂಡ ಇದೆ. ಹಾಗಾಗಿ ದೊಡ್ಡೇಗೌಡರ ಉತ್ತೇಜನದಿಂದಾಗಿ ಎರಡು ವಾಲ್ಯೂಮ್ಸ್ ಸಪ್ನ ಬುಕ್ ಹೌಸ್ ವತಿಯಿಂದ ಪ್ರಕಟ ಆಯಿತು. ಸಿರಿಪಾಕ 1 & 2 ಅಂತ, ಅದರಲ್ಲಿ ಬರೀ ತಿಂಡಿಗಳ ಬಗ್ಗೆ ಮಾತ್ರ ಇದೆ. ಅದರಲ್ಲಿ ಒಂದು 80-90 ಬಗೆಯ ದೋಸೆಗಳು, ಒಂದು 40 ಬಗೆಯ ಉಪ್ಪಿಟ್ಟುಗಳು, ಇಡ್ಲಿಗಳು, ಈ ತರಹ ವೈವಿಧ್ಯಮಯವಾದಂತಹ ತಿಂಡಿಗಳ ಲೋಕ ನಿಮ್ಮ ಮುಂದೆ ತೆರೆಕೊಳ್ಳುತ್ತೆ. ಇನ್ನೂ ಎರಡು ವಾಲ್ಯೂಮ್ಸ್ ಸದ್ಯದಲ್ಲೇ ತಯಾರಾಗುತ್ತೆ, ಅದು ಆಗ್ತಾ ಇದೆ, ಆ ಕೆಲಸ ನಡೀತಿದೆ.